ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಕೊಹ್ಲಿ ಪಡೆಗೆ ಇನ್ಮುಂದೆ ಪ್ಲೇ ಆಫ್ಗೆ ಹೋಗೋದಕ್ಕೆ ದಾರಿ ಕಠಿಣ ಅಂತಲೇ ಹೇಳ್ಬೋದು. ನಿನ್ನೆ ನಡೆದಂಥ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಅತ್ತ ಜೋರಾಗಿ ಬರದೆ ಇತ್ತ ಸುಮ್ಮನೂ ಆಗದೆ ಮಳೆರಾಯ ಒಂದು ರೀತಿ ಚಿನ್ನಸ್ವಾಮಿ ಕ್ರೀಡಾಂಗಣದ ಪಂದ್ಯವನ್ನು ರದ್ದು ಮಾಡಿಸ್ಬಿಟ್ಟ. ಅಲ್ಲದೆ ಬೆಂಗಳೂರು ತಂಡದ ಪ್ಲೇ ಆಫ್ ಪ್ರವೇಶದ ಹಾದಿಯನ್ನು ಇನ್ನೂ ಮತ್ತಷ್ಟು ಕಠಿಣವಾಗಿದೆ ಅಂತಲೇ ಹೇಳ್ಬೋದು. ಬೆಂಗಳೂರು ಮತ್ತು ಹೈದರಾಬಾದ್ ನಡುವಿನ IPL ಪಂದ್ಯದಲ್ಲಿ ಟಾಸನ್ನು ಹಾಕಲು ಕೂಡ ಅವಕಾಶವನ್ನು ಮಾಡಿಕೊಡಲಿಲ್ಲ ಒಂದು ಮಳೆ. ರಾತ್ರಿ 11 ಗಂಟೆವರೆಗೂ ತುಂತುರು ಸೋನೆ ಮಳೆ ಥರ ಬರ್ತಾ ಇತ್ತು. ಜೋರಾಗೂ ಬರ್ತಿರಲಿಲ್ಲ, ನಿಧಾನಕ್ಕೂ ಬರ್ತಿರಲಿಲ್ಲ, ಆ ರೀತಿ ಬರ್ತಿತ್ತು ಮಳೆ. ಅಂಪೈರ್ಗಳು ಕೊನೆಗೆ ಚರ್ಚಿಸಿ ಒಂದು ಪಂದ್ಯವನ್ನು ರದ್ದು ಮಾಡೋದಕ್ಕೆ ತೀರ್ಮಾನವನ್ನು ಮಾಡ್ತಾರೆ. ಅದರಿಂದ ಎರಡೂ ತಂಡಗಳಿಗೂ ತಲಾ ಒಂದೊಂದು ಅಂಕ ಸಿಕ್ಕಿರುವಂಥದ್ದು. ಸದ್ಯ ಒಟ್ಟು 8 ಪಂದ್ಯಗಳನ್ನು ಆಡಿರುವಂಥ RCB 2ರಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿರುವಂಥದ್ದು. ಇನ್ನು ಉಳಿದಿರುವಂಥ 6 ಪಂದ್ಯಗಳಲ್ಲಿ ಈ ಒಂದು ಗೆದ್ದರೆ ಮಾತ್ರ ನಾಕೌಟ್ ಹಂತವನ್ನು ಪ್ರವೇಶಿಸಲು ಸಾಧ್ಯ ಆಗುತ್ತೆ. ಆದರೆ ಒಂದು ಹೈದರಾಬಾದ್ ತಂಡಕ್ಕೆ ಈ ರೀತಿಯಾದಂಥ ಒಂದು ಚಿಂತೆ ಇಲ್ಲ. ವಾರ್ನರ್ ಬಳಗು ಆಡಿರುವಂಥ 8 ಪಂದ್ಯಗಳಲ್ಲಿ 4ರಲ್ಲಿ ಗೆದ್ದಿರುವಂಥದ್ದು. ಆದರೆ ಹೈದರಾಬಾದ್ ತಂಡ ಅವರ ತವರಿನಿಂದ ಹೊರಗಡೆ ಆಡಿರುವಂಥ 3 ಪಂದ್ಯಗಳನ್ನು ಸೋತಿದೆ. ಕಳೆದ ವರ್ಷ ಆಗಿದ್ದಂಥ ಚಾಂಪಿಯನ್ಸ್ ಅಂದರೆ ಹೈದರಾಬಾದ್ ತಂಡ ಚಾಂಪಿಯನ್ಸ್ ಆಗಿತ್ತು. ಬೆಂಗಳೂರು ತಂಡ ರನ್ನರ್ ಆಫ್ ಸೆಕೆಂಡ್ ಪ್ಲೇಸ್ ಅನ್ನು ಪಡ್ಕೊಂಡಿತ್ತು. ಇನ್ನು ಬೆಂಗಳೂರಿನ ಮುಂದಿನ ಪಂದ್ಯ ಗುಜರಾತ್ ವಿರುದ್ಧ ಇದ್ದು ಇನ್ನು ಕೇವಲ 6 ಪಂದ್ಯಗಳು ಉಳ್ಕೊಂಡಿರುವಂಥದ್ದು. ಈ 6 ಪಂದ್ಯಗಳಲ್ಲಿ ಪುಣೆ ವಿರುದ್ಧ ಮುಂಬೈ, ಪಂಜಾಬ್, ಕೋಲ್ಕತ್ತಾ ಮತ್ತು ಡೆಲ್ಲಿ ವಿರುದ್ಧ ಹಣಾಹಣಿಯನ್ನು ನಡೆಸಬೇಕಾಗಿದೆ. ಈ ಎಲ್ಲ ಪಂದ್ಯಗಳನ್ನು ಬೆಂಗಳೂರು ತಂಡ ಜಯವನ್ನು ಸಾಧಿಸುತ್ತಾ ನಿಮಗೆ ಅನಿಸುತ್ತೆ? ಕೆಳಗೆ ಕಾಮೆಂಟಲ್ಲಿ ತಿಳಿಸಿ. ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.